नमस्कार वीक्षकरे कन्नड क्रिकेट बंग चैनल के तमगेल्ला स्वागत ऐनप इवत्तिन ब्रेकिंग न्यूज स्नेहितरे एशिया कप गागि ब्रेकिंग न्यूज गळु बर्ता इद्दावे एनु एंब कूड चर्चे माड्तीवि हागेने स्नेहितरे भारत कडेयिंद विराट कोहली प्राक्टिस क्यांप अल्लि याव रीतियागि प्राक्टिस माड्ता इद्दारे एंब कूड संपूर्णवागि विवर चर्चे माड्तीवि चर्चे माडोकिंत मुंचे नीवु एनु माड्तीरा अंद्रे वीडियो कोनेवरेगु नोडि हागे ई चैनल कूड सब्स्क्राइब आगि सपोर्ट माडि स्नेहितरे नावु इदे रीतियागि लैव आगि अपडेट तर्तीवि स्नेहितरे स्नेहितरे 2022 र भारत हागू पाकिस्तान नडुविन 28ನೇ ತಾರೀಕಿಗೆ ಸ್ನೇಹಿತರೆ 28ನೇ ತಾರೀಕಿಗೆ ನಮ್ಮ ಭಾರತ ತಂಡ ಒಂದು ದೊಡ್ಡ ಮಟ್ಟದ ಈ ಕಾಲ ನಡೆಯಲಿದೆ. ಈ ಪಂದ್ಯ ರಣರೋಚಕವಾಗಿರಲಿದೆ ಸ್ನೇಹಿತರೆ, ಯಾಕಂದ್ರೆ ಒಂದು ಸೋತರೆ ಮನೆ ಹೋಗಬೇಕಾಗುತ್ತೆ. ಈ ಡೂ ಆರ್ ಡೈ ಇರೋ ಹಾಗೆ ಈ ಪಂದ್ಯ, ಹಾಗಾಗಿ ನಮ್ಮ ಭಾರತ ಕಡೆ ಒಂದು ಸ್ಟ್ರಾಂಗೆಸ್ಟ್ ಆದ ಪ್ಲೇಯಿಂಗ್ ಅನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಹಾಗೆಯೇ ಎಲ್ಲಾ ತಂಡವರು ದುಬೈಗೆ ಬಂದು ತಲುಪಿದ್ದೆ ಸ್ನೇಹಿತರೆ, ನೋಡ್ಬೋದು ನೀವು ಕೂಡ ಯಾವ ರೀತಿಯಾಗಿ ನಮ್ಮ ಭಾರತ ತಂಡ ಕಡೆ ಒಂದು ವಿರಾಟ್ ಕೊಹ್ಲಿ ಒಂದು ಅವರನ್ನು ಭೇಟಿ ಮಾಡಿದ್ದಾರೆ, ಹಾಗೆ ಬಾಬರ್ ಅಜಮ್ ಅವರು ಕೂಡ ಭೇಟಿ ಮಾಡಿದ್ದಾರೆ, ಹಾಗೆಯೇ ರಶೀದ್ ಖಾನ್ ಅವರನ್ನು ಭೇಟಿ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಎಲ್ಲ ಸಹ ತಂಡದವರು ಇವಾಗ ದುಬೈಗೆ ಬಂದು ತಮ್ಮ ತಮ್ಮ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ವಿರಾಟ್ ಕೊಹ್ಲಿ ಕೂಡ ಒಂದು ದೊಡ್ಡ ಮಟ್ಟದಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಅಂದರೆ ದೀಪಕ್ ಚಹರ್ ಮತ್ತೆ ಅವರು ಇಂಜುರಿ ಕಾರಣದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರ ಬದಲಿಗೆ ಇಲ್ಲಿ ಕುಲದೀಪ್ ಸೇನ್ ಅವರು ಇವಾಗ ನಮ್ಮ ಭಾರತ ತಂಡಕ್ಕೆ ಒಂದು ಸೇರ್ಪಡೆ ಆಗ್ತಾರೆ. ಇವರು ಗುಜರಾತ್ ತಂಡದ ಪರ ಆಡ್ತಿದ್ರು, ಹಾಗಾಗಿ ಇವಾಗ ಕುಲದೀಪ್ ಸೇನ್ ಅವರು ಅದ್ಭುತವಾದಂಥ ಬಾಲಿಂಗ್ ಕೂಡ ಮಾಡ್ತಾರೆ, ಹಾಗಾಗಿ ಇವರನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ಭಾರತ ತಂಡ. ಹಾಗೆ ನೋಡ್ಬೋದು ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಇವತ್ತು ಸ್ನೇಹಿತರೆ. ಮತ್ತೆ ನಮ್ಮ ಭಾರತ ತಂಡ ಕಡೆ ಒಂದು ಮತ್ತೊಬ್ಬ ದೊಡ್ಡ ಆಟಗಾರರು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ಪ್ರಾಕ್ಟೀಸ್ ಸ್ಟೇಷನ್ನಲ್ಲಿ ನೋಡಬೇಕಾದ್ರೆ ನೋಡ್ಬೋದು ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬ್ಯಾಟಿಂಗ್ ಮಾಡೋದನ್ನು ನೋಡಿದರೆ ಸ್ನೇಹಿತರೆ, ನಾವು ಕಪ್ ಗೆಲ್ಲೋದಂತೂ ಗ್ಯಾರಂಟಿ, ಏಷ್ಯಾ ಕಪ್ ಗೆಲ್ಲೋದಂತೂ ಗ್ಯಾರಂಟಿ, ಪಾಕಿಸ್ತಾನಕ್ಕೆ ಸೋಲ್ಸೋದಂತೂ ಗ್ಯಾರಂಟಿ. ಏನಂತೀರ ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೀವೇನಂತೀರಾ, ಭಾರತ ಗೆಲ್ಲುತ್ತಾ ಅಥವಾ ಪಾಕಿಸ್ತಾನ ಗೆಲ್ಲುತ್ತಾ ಕಮೆಂಟ್ ಮಾಡಿ. ನೋಡ್ಬೋದು ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಕಪ್ ಗೆಲ್ಲೋದ ತನಕ ಬಿಡಲ್ಲ ಎನ್ನುವ ಹಾಗೆ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಪ್ರಾಕ್ಟೀಸ್ನಲ್ಲಿ. ನೋಡ್ಬೋದು ಹಾರ್ದಿಕ್ ಪಾಂಡೆ ಆಗಲಿ, ಹಾಗೆ ಈ ಯಜವೇಂದ್ರ ಚಹಲ್ ಆಗಲಿ, ರವೀಂದ್ರ ಜಡೇ ಆಗಲಿ, ಯಾರಾದರೂ ಬಾಲಿಂಗ್ ಬಂದರೆ ಸಿಕ್ಸರ್ ಹೊಡಿತಾ ಇದ್ದಾರೆ. ಆ ರೀತಿಯಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಭಾರತ ತಂಡದ ಒಂದು ಪ್ಲೇಯಿಂಗ್ ಇನ್ನೋನಲ್ಲಿ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ, ಕೆ ಎಲ್ ರಾಹುಲ್ ವೈಸ್ ಕ್ಯಾಪ್ಟನ್ ಆಗ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ, ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಇರ್ತಾರೆ, ಮತ್ತೊಬ್ಬ ಆಟಗಾರ ಋಷಭ್ ಪಂತ್, ದಿನೇಶ್ ಕಾರ್ತಿಕ್ ಕೂಡ ಇರ್ಬೋದು ಸ್ನೇಹಿತರೆ, ಎರಡಿಬ್ಬರಲ್ಲಿ ಯಾರಾದರೂ ಇರ್ತಾರೆ. ಹಾಗೆಯೇ ಮತ್ತೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಆದ ನಂತರ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಒಂದು ಆಲ್ರೌಂಡರ್ ರೂಪದಲ್ಲಿ ಭಾಗವಹಿಸಿದರೆ. ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೋದು ಇಲ್ಲಿ ಭುವನೇಶ್ವರ್ ಕುಮಾರ್, ಹರ್ಷದೀಪ್ ಸಿಂಗ್ ಇವರಿಬ್ಬರು ಒಂದು ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಹಾಗೆಯೇ ಅದ್ಭುತವಾದಂಥವ್ರು ಯುಜೇಂದ್ರ ಚಹಲ್ ಕೂಡ ಇದ್ದಾರೆ. ಏನಂತೀರ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ, ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.